ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಚಾನಲ್ ಕಾರ್ನರ್ ಇನ್ ಕನ್ನಡಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಯೋಚನೆ ಮಾಡ್ತೀರಾ ಇವತ್ತು ಏನು ಪ್ಲ್ಯಾನ್ ಮಾಡಿಲ್ವಲ್ಲ, ಏನು ತಿಂಡಿ ಮಾಡ್ಬೋದು ಅಂತ. ಹಾಗಿದ್ದರೆ ಖಂಡಿತ ಈ ವಿಡಿಯೋ ಮಿಸ್ ಮಾಡಿದೆ ನೋಡಿ. ಈ ದೋಸೆ ಮಾಡಲಿಕ್ಕೆ ಅಕ್ಕಿ ಬೇಡ, ಬೇಳೆ ಬೇಡ, ರುಬ್ಬೋದು ನೆನೆಸೋದು ಏನು ಬೇಡ. 5 ನಿಮಿಷ ಸಾಕು, 5 ನಿಮಿಷದಲ್ಲಿ ಇದು ದೋಸೆ ರೆಡಿಯಾಗುತ್ತೆ. ಫ್ರೆಂಡ್ಸ್, ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತು ಇನ್ಸ್ಟೆಂಟ್ ಓಟ್ಸ್ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದು ನಾನು 1 ಕಪ್ಪು ಓಟ್ಸ್ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ. ನಾನು ಹುರಿದಿಲ್ಲ, ಅದು ಹೇಗಿರುತ್ತಲ್ಲ ಓಟ್ಸು ಅದೇ ಥರ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಡ್ರೈ ಪೌಡರ್ ಮಾಡ್ಕೋಬೇಕು, ನೀರು ಹಾಕಬಾರ್ದು. ನೀರು ಹಾಕದೇ ಡ್ರೈ ಪೌಡರ್ ಮಾಡಿಕೊಂಡ್ರೆ ನೋಡಿ ಈ ಥರ ಚೆನ್ನಾಗಿ ನೈಸ್ ಆಗಬೇಕು, ಆ ಥರ ಪೌಡರ್ ಮಾಡ್ಕೊಳ್ಳೋಣ. ಯಾಕಂದರೆ ನೀರು ಹಾಕಬೇಕು ಅಂದರೆ ಈಗ ನೀವು ನೆನೆಸ್ಬಿಟ್ಟು ಮಾಡಬೇಕು, ಹಾಗಾಗಿ ಇದು ಬೇಗನೆ ಆಗ್ಬಿಡುತ್ತಲ್ವ, ಹಾಗಾಗಿ ಡ್ರೈ ಪೌಡರ್ ಮಾಡ್ಕೊಳ್ಳಿ. ಓಟ್ಸ್ ಪೌಡ್ರ್ ಮಾಡ್ಕೊಂಡಿದ್ದೀನಲ್ವ, ಅದಕ್ಕೇ ನಾನು 1 ¼ ಕಪ್ ಅಷ್ಟು ಕಡಲೆಹಿಟ್ಟು ಹಾಕ್ಕೊಂಡಿದ್ದೀನಿ. ಬೇಕಂದರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಾನು ಕಡಲೆಹಿಟ್ಟು ಜಾಸ್ತಿ ಬೇಡ ಅಂತ ಹೇಳಿ 1/4 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ 1 ¼ ಕಪ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರಿಲ್ಲ ನಿಮಗೆ ಬೇಡ ಅಂತಂದರೆ ನೀವು ನೀರನ್ನೇ ಹಾಕೋಬೋದು. ಮೊಸರು ಹಾಕಿದ್ರೆ ಸ್ವಲ್ಪ ತುಂಬ ಸ್ಮೂತಾಗಿ ಬರುತ್ತೆ ದೋಸೆ, ಹಾಗಾಗಿ ನಾನು 1/4 ಕಪ್ ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. 1/4 ಕಪ್ ಮೊಸರು ಹಾಕ್ಕೊಂಡಿದ್ದೀನಲ್ವಾ, ಮೊಸರು ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು 1/4 ಕಪ್ ಅಷ್ಟು ನೀರು ಹಾಕ್ಕೊಂಡು ಎರಡನ್ನು ಸೇರಿಸಿ ರುಬ್ಕೊಂಡಿದ್ದೀನಿ. ನೋಡಿ, ಇದಕ್ಕೇ ಇನ್ನೂ 1/4 ಕಪ್ ಹಾಕೋತಾ ಇದ್ದೀನಿ, ಯಾಕಂದರೆ ಮಿಕ್ಸಿ ಜಾರಲ್ಲೆಲ್ಲ ತುಂಬ ಇದೆಯಲ್ವಾ, ಅದಕ್ಕೊಂದು 1/4 ಕಪ್ ಅಷ್ಟು ನೀರು ಸೇರಿಸ್ಕೊಂಡು ಅದನ್ನು ಕ್ಲೀನಾಗಿ ಎಲ್ಲ ಹಾಕೋ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕೋಬೋದು, ನೀರು ಗೊತ್ತಾಗುತ್ತೆ ನಿಮಗೆ ಇವಾಗ ದೋಸೆ ಆದ ಹೇಗೆ ಬರುತ್ತಲ್ವ, ಆ ಥರ ನೋಡಿಕೊಂಡು ನಾನು ಆಲ್ಮೋಸ್ಟ್ 1.5 ಕಪ್ ಅಷ್ಟು ಇಡಿಸಿದೆ ಇವಾಗ. ಇಷ್ಟೇ ನೋಡಿ, ಏನು ಹಾಕಿಲ್ಲ ನಾನು. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ನಾನು ಉಪ್ಪು ಸೇರಿಸೋದು ನಿಮಗೆ ತೋರಿಸ್ಲಿಲ್ಲ, ಇಲ್ಲಿ ಮಿಸ್ ಆಗಿದೆ ಅದು. ಅಷ್ಟೇ, ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು 1-10 ನಿಮಿಷ ನೆನೆಸಾಕ್ಬಿಡಿ. ನಿಮಗೆ ಟೈಮ್ ಇದ್ದರೆ, ಇವಾಗ ಚಟ್ನಿ ಎಲ್ಲ ಮಾಡಿರಲ್ಲ ಅಲ್ವಾ, ಅದೆಲ್ಲ ನೀವು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ 1-15 ನಿಮಿಷ ನೆನೆಸಿ. ಮೊಸರು ಹಾಕಿರ್ತೀನಲ್ವ, ಹಾಗಾಗಿ ಇದೇ ಚೆನ್ನಾಗಿ ಬರುತ್ತೆ. ನಾನು ಸೋಡಾ ಮತ್ತು ಹೀನೋ ಏನೂ ಹಾಕ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಇನ್ನೊಂದು ಮಿಕ್ಸಿ ಜಾರಲ್ಲಿ ಚಟ್ನಿ ಮಾಡ್ಕೊತಾ ಇದ್ದೀನಿ. 1/4 ಕಪ್ ಅಷ್ಟು ತೆಂಗಿನಕಾಯಿ, 1-4 ರಿಂದ 5 ಕರಿಬೇವು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನ್ ಅಷ್ಟು ಹುರುಗಡಲೆ ಹಾಕ್ಕೊಂಡಿದ್ದೀನಿ. ಇದು ಬೇಕಂದರೆ ಹಾಕೋಬೋದು, ಇದು ಕಾಯಿ ಚಟ್ನಿಗೆ ಹುರುಗಡಲೆ ಹಾಕಿದ್ರೆ ಚೆನ್ನಾಗಿರುತ್ತಲ್ವ. ನಾನು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರ ಕಡಿಮೆ ಇರಲಿ ಅಂತ 2 ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಒಂಚೂರು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಆಗಿದೆ ಇದು, ಇದಕ್ಕೆ ಬೇಕಾದರೆ 1 ಒಗ್ಗರಣೆ ಮಾಡ್ಕೋಬೋದು. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಒಂಚೂರು ಹಿಂಗು, ಮತ್ತು 1 ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸ್ಟವ್ ಮೇಲೆ ತವ ಕಾಯ್ಲಿಕ್ಕಿಟ್ಟಿದೆ, ಕಾದಿದೆ. ಇದು ಐರನ್ ತವ, ಸ್ವಲ್ಪ 1 ಟಿಶ್ಯೂಯಿಂದ 1 ಚೂರು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತು ಏನು ಗೊತ್ತಾ, ಇದು ದೋಸೆ ಇಟ್ಟು ತುಂಬಾ ಸ್ಮೂತ್ ಇರುತ್ತೆ, ಮೊಸರು ಹಾಕಿರ್ತೀವಲ್ವ, ಹಾಗಾಗಿ ಇದು ನಿಮಗೆ ಏನಾದರೂ ಐರನ್ ತವದಲ್ಲಿ ಮಾಡಲಿಕ್ಕೆ ಬರಲ್ಲ ಅಂತಂದರೆ ನಾನ್ ಸ್ಟಿಕ್ಕಲ್ಲಿ ಮಾಡ್ಕೊಳ್ಳಿ, ಅದರಲ್ಲಿ ಚೆನ್ನಾಗಿ ಬರುತ್ತೆ. ಇದು ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ, ಹಾಗಾಗಿ ಕೆಲವರು ಮಾಡಲಿಕ್ಕೆ ಬರಲ್ಲ ಐರನ್ ತವದಲ್ಲಿ ಅಂತಂದರೆ ಅಂಥವ್ರು ಯೂಸ್ ಮಾಡ್ಕೋಬೋದು. 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 1 ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೀನಿ. ಇವಾಗ ಇದಕ್ಕೆ ಬೇಕಂದರೆ ಸ್ವಲ್ಪ ಎಣ್ಣೆ, ತುಪ್ಪ ಏನು ಬೇಕಾದರೂ ಹಾಕೋಬೋದು. ಏನು ಬೇಡ ಅಂತಂದರೆ ನೋಡಿ, ಹಾಗೇ ಚೆನ್ನಾಗಿ ಬರುತ್ತೆ. ನಾನೊಂದು ಸ್ವಲ್ಪನೇ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಬೇಕಂದರೆ ಹುಳಿ ಮೊಸರು ಏನಾದರೂ ಇದ್ದರೆ ಹಾಕ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಹೀನೋ ಮತ್ತು ಸೋಡಾ ಏನೂ ಹಾಕಿಲ್ಲ ಅಲ್ವಾ, ಆದರೂ ನೋಡಿ ಚೆನ್ನಾಗೇ ಬಂದಿದೆ. ಬೇಕಂದರೆ ನೀವು ಸ್ವಲ್ಪ ಹೀನೋ ಏನಾದರೂ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಅದು ಗೂಡು ಬಿಟ್ಕೊಳುತ್ತೆ. ನಾನು ಏನು ಬೇಡ ಅಂತ ಹೇಳಿ ಹಾಗೆ ಮಾಡಿದ್ದೀನಿ. ತೂಕ ಕಡಿಮೆ ಮಾಡ್ಕೊಳ್ಳೋರಿಗೆ, ಡಯೆಟ್ ಮಾಡೋರಿಗಂತೂ ಇದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಮೇಲೆ, ಚೆನ್ನಾಗಿರುತ್ತೆ ಅಂತ. ಏನಕ್ಕಂದರೆ ಅದು ನಾನು ತೆಂಗಿನಕಾಯಿ ಚಟ್ನಿ ಮಾಡಿರೋದ್ರಿಂದ ಇದು ಈರುಳ್ಳಿ ಸ್ವಲ್ಪ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಇದೇನು ಆಪ್ಷನಲ್ಲ, ಬೇಕಂದರೆ ಹಾಕ್ಕೋಬೋದು. ಕಬ್ಬಿಣದ ತವದಲ್ಲಿ ಫಸ್ಟ್ ದೋಸೆ ಸ್ವಲ್ಪ ಚೆನ್ನಾಗಿ ಬರಲ್ಲ, ಹಾಗಾಗಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ಇನ್ನೊಂದು 2ನೇ ದೋಸೆ ಮಾಡ್ತಾ ಇದ್ದೀನಿ ನೋಡಿ, ಇದು ಚೆನ್ನಾಗಿ ಬರುತ್ತೆ. ಈಗ ನೀವೇನಾದರೂ 2 ಕಡೆಯೂ ಬೇಯಿಸಲ್ಲ ಅಂತಂದರೆ 1 ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಬೇಯಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಾನು 2 ಕಡೆಯೂ ಬೇಯಿಸ್ತಾ ಇದ್ದೀನಿ ನೋಡಿ, ಹಿಂದ್ಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ ಚೇಂಜ್ ಆಗಿದೆ ಈ ದೋಸೆ ನೋಡಿ. ಈ ಥರ ಓಟ್ಸ್ ಒಂದು ಮನೇಲಿದ್ದರೆ ಅಟ್ಲೀಸ್ಟು ಎಷ್ಟು ಬೇಗ, ಏನು ಪ್ಲ್ಯಾನ್ ಮಾಡಿಲ್ಲ ಅಂದ ಟೈಮ್ಗೆ 1-10 ನಿಮಿಷದಲ್ಲಿ ನೀವು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೋದು. ಫ್ರೆಂಡ್ಸ್, ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಅದು ಈ ದೋಸೆ ನಿಮಗೆ ಚಟ್ನಿ, ಪಲ್ಯ, ಸಾಂಬಾರು ಯಾವುದ್ರ ಜೊತೆಗಾದರೂ ತಿನ್ಬೋದು ನೀವು, ಚೆನ್ನಾಗಿರುತ್ತೆ. ನೀವು ಮತ್ತೆ ಲಂಚ್ ಬಾಕ್ಸ್ಗೆ ಏನಾದರೂ ತೊಗೊಂಡೋಗ್ತೀನಿ ಅಂದರೆ ಅದಕ್ಕೂ ತೊಗೊಂಡೋಗ್ಬೋದು ಆರಾಮಾಗಿ, ಏನೂ ಆಗಲ್ಲ. ಇದೇ ಥರ ಈಗ ನಾವು ಹೇಗೆ ಮಾಡಿರ್ತೀವಲ್ವ, ತುಂಬ ಸಾಫ್ಟಾಗಿನೇ ಇರುತ್ತೆ. ಫ್ರೆಂಡ್ಸ್, ಇವತ್ತೇನಾದರೂ ನಾನು ಮಾಡಿರೋ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಎಲ್ಲರೂ ಆರೋಗ್ಯವಾಗಿರಿ, ಒಳ್ಳೆ ಊಟ ಮಾಡಿ. ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.